Hi friends, hello viewers, welcome to my channel. Ellargu namaskara. Evening snacks adanta bajji meshinkai na maartta idini. Neevu belige maaditre sanje tankano hage crispy age irutte. So ivaga adana maadod hege anta nodona. First ili nanu ondu bowl ge 1.5 cup agostu kadle hittana haakonta idini. ಕಡಲೆ ಹಿಟ್ಟಿನ ಕ್ವಾಲಿಟಿ ಚೆನ್ನಾಗಿರುತ್ತೆ ತಗೊಂಡ್ರೆ ನಿಮಗೆ ಬಜ್ಜಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಈಗ ಅದು ಕ್ರಿಸ್ಪಿ ಆಗಬೇಕಲ್ವ ನಮಗೆ ಅದಕ್ಕೋಸ್ಕರ 1.5 ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಂಡಿದ್ದೀನಿ ಅರ್ಧ ಟೀಸ್ಪೂನ್ ಆಗೋಷ್ಟು ಸೋಡಾ ಹಾಕ್ತಾ ಇದ್ದೀನಿ ಉಪ್ಪು ರುಚಿಗೆ ನೋಡಿಕೊಂಡು ಹಾಕೊಳ್ಳಿ ಹಾಗೆ ಅದಕ್ಕೆ ಖಾರಕ್ಕೆ 1 ಟೀಸ್ಪೂನ್ ಆಗೋಷ್ಟು ಮೆಣಸಿನಕಾಯಿ ಪುಡಿನ ಹಾಕೋತಾ ಇದ್ದೀನಿ ಹಾಗೆ 1 ಟೀಸ್ಪೂನ್ ಆಗೋಷ್ಟು ಗರಂ ಮಸಾಲ ಒಂದರ್ಧ ಟೀಸ್ಪೂನ್ ಆಗೋಷ್ಟು ಅಜ್ವೈನ್ ಅಥವಾ ಓಂ ಕಾಳು ಅಂತ ಹೇಳ್ತೀವಲ್ಲ ಅದನ್ನ ಹಾಕೊಂಡಿದ್ದೀನಿ ನಾವು ಅಜ್ವೈನ್ ಹಾಕೋದ್ರಿಂದ ನಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಎಲ್ಲ ಏನು ಆಗೋದಿಲ್ಲ ಅದಕ್ಕೋಸ್ಕರ ಕಡಲೆ ಹಿಟ್ಟನ್ನ ಯೂಸ್ ಮಾಡೋದ್ರಿಂದ ತುಂಬಾ ಬೇಗ ಆಸಿಡಿಟಿ ಆಗುತ್ತಲ್ವ ಸೋ ಅದಕ್ಕೋಸ್ಕರ ನಾನು ಇಲ್ಲಿ ಅಜ್ವೈನ್ ನ ಯೂಸ್ ಮಾಡ್ತಾ ಇದೀನಿ ಈಗ ಅದನ್ನ ಒಂದ ಸಲ ಮಿಕ್ಸ್ ಮಾಡ್ಕೊಂಡ ಮೇಲೆ 1.5 ಟೀಸ್ಪೂನ್ ಆಗೋಷ್ಟು ಬಿಸಿ ಎಣ್ಣೆನ ಹಾಕೊಂಡು ಮಿಕ್ಸ್ ಮಾಡ್ಕೊಂತಾ ಇದೀನಿ ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಂಬೇಕಾಗುತ್ತೆ ನೀವು ಒಂದೇ ಸಲ ನೀರು ಹಾಕಿ ಮಿಕ್ಸ್ ಮಾಡಬೇಡಿ ಗಂಟೆ ಎಲ್ಲ ಸ್ವಲ್ಪ ಹಾಗೆ ಉಳಿಯುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ತೆಳುವಾಗಿ ಮಾಡ್ಕೊಬೇಡಿ ನೋಡಿ ಬ್ಯಾಟರ್ ಈ ರೀತಿ ಇದ್ರೆ ಸಾಕು ಈಗ ಇಲ್ಲಿ ಮೆಣಸಿನಕಾಯಿನ ನಾನು ತೊಳೆದು ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ ಬೇಕಿದ್ರೆ ನೀವು ಈ ರೀತಿ 2 ಪೀಸ್ ಮಾಡಿ ಇಟ್ಕೊಳ್ಳಿ ಮಧ್ಯಕ್ಕೆ ಇಲ್ಲ ಅಂದ್ರೆ ಹಾಗೆ ಸಹ ಫುಲ್ ಮೆಣಸಿನಕಾಯಿನ ನೀವು ಯೂಸ್ ಮಾಡ್ಕೊಬಹುದು ಈಗ ಬ್ಯಾಟರ್ ಗೆ ನಾನು ಮೆಣಸಿನಕಾಯಿನ ಡಿಪ್ ಮಾಡ್ತಾ ಇದೀನಿ ನೋಡಿ ಬ್ಯಾಟರ್ ಇಷ್ಟು ಗಟ್ಟಿ ಇರಬೇಕು ನಾವು ಡಿಪ್ ಮಾಡಿದಾಗ ಮೆಣಸಿನಕಾಯಿಗೆ ಪೂರ್ತಿಯಾಗಿ ಇಟ್ಟು ಅಂಟಬೇಕು ಆ ರೀತಿ ಇರಬೇಕು ಈಗ ನಾನು ಮೀಡಿಯಂ ಫ್ಲೇಮ್ ಅಲ್ಲಿ ಎಣ್ಣೆನ ಬಿಸಿ ಆಗಲಿ ಕಿಟ್ಟಿದೆ ಅದಕ್ಕೆ ಒಂದೊಂದೇ ಬಜ್ಜಿನ ಬಿಡ್ತಾ ಇದೀನಿ ನೀವು ಎಣ್ಣೆನ ತುಂಬಾ ಬಿಸಿ ಮಾಡ್ಕೊಂಡು ಹಾಕೋಬೇಡಿ ಆಗ ಮೇಲ್ ಮಾತ್ರ ನಿಮಗೆ ಕಲರ್ ಬರುತ್ತೆ ಒಳಗಡೆ ಇಟ್ಟು ಬೆಂದಿರೋದಿಲ್ಲ ಅದಕ್ಕೋಸ್ಕರ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಡೀಪ್ ಫ್ರೈ ಮಾಡ್ಕೊಳ್ಳಿ ನೋಡಿ ಈಗ ಆಲ್ಮೋಸ್ಟ್ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಅಲ್ವಾ ಇಷ್ಟು ಬಂದ್ರೆ ಸಾಕು ಈಗ ಇದನ್ನ ತೆಗಿತಾ ಇದೀನಿ ಎಣ್ಣೆಯಿಂದ ನೋಡಿದ್ರಲ್ವಾ ಎಷ್ಟು ಸಿಂಪಲ್ ಆಗಿ ಟೇಸ್ಟಿ ಆಗಿರುವಂತ ಬಜ್ಜಿ ಮೆಣಸಿನಕಾಯಿನ ಮನೆಯಲ್ಲಿ ಯಾವ ರೀತಿ ಮಾಡೋದು ಅಂತ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನೀವು ಸಹ ನಿಮ್ಮಲ್ಲಿ ಈ ರೆಸಿಪಿನ ಟ್ರೈ ಮಾಡಿ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು